ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಾವು ನಮ್ಮ ವಿಡಿಯೋಗಳನ್ನು ನೋಡ್ತಾ ಸಬ್ಸ್ಕ್ರೈಬ್ಗಳನ್ನ ಮಾಡ್ತಾ ಲೈಕ್ ಮಾಡ್ತಾ ಇದ್ದೀರಿ, ತುಂಬ ಸಂತೋಷಕರವಾದಂತಹ ವಿಚಾರ. ವಿಶೇಷವಾಗಿ ಇವತ್ತಿನ ದಿನ ನಾವು ಯುಗಾದಿ ಹಬ್ಬದ ಒಂದು ಹೊಸ ವರುಷದ ಯುಗಾದಿ ಹಬ್ಬ ಅಂದರೆ ನಮಗೆಲ್ಲ ಒಂದು ಹೊಸ ವರ್ಷ ಅಲ್ವಾ ನನ್ನ ಪ್ರೀತಿ ವೀಕ್ಷಕರೇ, ಅದರ ಮಹತ್ವ ಏನು, ಯುಗಾದಿ ಹಬ್ಬ ನಾವು ಯಾತಕ್ಕೋಸ್ಕರ ಆಚರಿಸ್ತೀವಿ, ಅದರ ಬಗ್ಗೆ ನಾವು ತಿಳ್ತಾ ಹೋಗೋಣ. ವಿಶೇಷವಾಗಿ ಪಕ್ಷಿಗಳಲ್ಲಿ ನವಿಲು, ಪ್ರಾಣಿಗಳಲ್ಲಿ ಮಾನವ, ಋತುಗಳಲ್ಲಿ ವಸಂತ ಋತು ಶ್ರೇಷ್ಠವಾದಂತೆ ಎಲ್ಲ ಹಬ್ಬಗಳಲ್ಲಿ ಸಹಿತ ಶ್ರೇಷ್ಠವಾದದ್ದು ನಮ್ಮ ಒಂದು ಯುಗಾದಿ ಹಬ್ಬ. ಈ ಹಬ್ಬವನ್ನು ನಾವು ಭಾರತದ ಪರ್ವದಲ್ಲಿ ಬೇರೆ ಬೇರೆ ಹೆಸರಿನಿಂದ ಸಾಮಾನ್ಯವಾಗಿ ಎಲ್ಲರೂ ಆಚರಿಸ್ತಾ ಇದ್ರು. ಹಬ್ಬಗಳಲ್ಲಿ ಶ್ರೇಷ್ಠವಾದಂತಹ ಪ್ರಸಿದ್ಧವಾದಂತಹ ಯುಗಾದಿ ಹಬ್ಬ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದೊಂದು ಬರುತ್ತೆ. ಯುಗಾದಿ ಹಬ್ಬವು ಹಿಂದೂಗಳ ದೃಷ್ಟಿಯಲ್ಲಿ ವರ್ಷದ ಪ್ರಾರಂಭದ ಒಂದು ಪವಿತ್ರ ದಿನ ಅಂತಲೂ ಸಹಿತ ನಾವು ಇದನ್ನು ತಿಳಿಸ್ತೇವೆ. ಯುಗಾದಿಯ ಅರ್ಥ ಏನಪ್ಪ ಅಂದ್ರೆ ಯುಗ ಪ್ಲಸ್ ಆದಿ, ಯುಗದ ಆದಿ ಅಂತ ಅರ್ಥ. ಯುಗದ ಪ್ಲಸ್ ಆದಿ, ಯುಗದ ಆದಿ ಅಂದ್ರೆ ನಮ್ಮ ಒಂದು ಸಂಸ್ಕೃತಿ ಪದದಿಂದ ಯುಗಾದಿ ಅನ್ನುವಂಥದ್ದು ಬಂದಿದೆ. ಯುಗ ಮತ್ತು ಆದಿ ಎಂಬ ಎರಡು ಶಬ್ದಗಳಿಂದ ಕೂಡಿದೆ. ಯುಗ ಅಂದ್ರೆ ಸೃಷ್ಟಿಯ ಒಂದು ಕಾಲಮಾನ, ಅರ್ಥಾತ್ ಹೊಸ ವರುಷ. ಆದಿ ಅಂದ್ರೆ ಆರಂಭ. ಯುಗಾದಿ ತತ್ಸಮ ಪದವಾದ್ರೆ ಯುಗಾದಿ ತತ್ಸಮ ಪದವಾಗುತ್ತೆ. ವಿಶೇಷವಾಗಿ ಯುಗಾದಿ ಹಬ್ಬವು ಪೌರಾಣಿಕ ಹಾಗೂ ಐತಿಹಾಸಿಕ ವಿಶೇಷತೆಗಳನ್ನು ಸಹಿತ ಹೊಂದಿರುತ್ತೆ. ಇದು ಬ್ರಹ್ಮದೇವನ ಸೃಷ್ಟಿಯ ದಿನ ಅಂತಲೂ ಸಹಿತ ಹೇಳ್ತೇವೆ. ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನ ಸೃಷ್ಟಿಸ್ತಾನೆ. ಅಂದಿನಿಂದ ಕಾಲಗಣನೀಯವಾಗಿ ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷ ಇವುಗಳನ್ನು ಏರ್ಪಡಿಸುತ್ತೆ. ಮುಂದೆ ಒಂಥರ ಇದು ವ್ರತಕಾಂಡದಲ್ಲೂ ಸಹಿತ, ಇಂತಹ ಒಂದು ಪುರಾಣಗಳಲ್ಲೂ ಸಹಿತ ಇದರ ಒಂದು ಉಲ್ಲೇಖ ಇದೆ. ವಿಶೇಷವಾಗಿ ಪಂಚಾಂಗಗಳಲ್ಲೂ ಇದನ್ನು ನಾವು ಹೇಳ್ತೇವೆ. ವೇದಗಳ ಕಾಲದಿಂದಲೂ ಯುಗಾದಿಯ ಒಂದು ಮಹಿಮೆ ಇವೆ ಅಂತ. ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲೂ ಸಹಿತ ಯುಗಾದಿಯನ್ನು ಕುರಿತು ಹೇಳಲಾಗುತ್ತೆ. ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದಂತಹ ಒಂದು ಅಯೋಧ್ಯೆಯಲ್ಲಿ, ಅಂದರೆ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಲು ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗಿದ್ದಂತಹ ದಿನ ಅಂತಲೂ ಸಹಿತ, ಅಂದರೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿ ಬಂದ ನಂತರದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಒಂದು ಪಟ್ಟಾಭಿಷೇಕ ಆಗುತ್ತೆ. ಆ ಒಂದು ದಿನವನ್ನು ನಾವು ಯುಗಾದಿಯ ದಿನ ಅಂತಲೂ ಸಹಿತ ಹೇಳ್ತೀವಿ. ಅಲ್ಲದೆ ಮಹಾಭಾರತದಲ್ಲಿ ಬರುವ ಛೇದಿ ರಾಜ್ಯದ ಅರಸು ವಸುವಿನ ಉಗ್ರ ತಪಸ್ಸಿಗೆ ಮೆಚ್ಚಿದ ಇಂದ್ರನು ವೈಜಯಂತಿ ಮಾಲೆಯನ್ನು ಅವನಿಗೆ ಕೊಟ್ಟು ಚಿನ್ನದ ಕಲಶವುಳ್ಳ ಚಕ್ರಾಧಿಪತ್ಯದ ಧ್ವಜವನ್ನು ರಾಜನ ತಲೆಯ ಮೇಲೆ ಇಟ್ಟಿರುವಂತಹ ದಿನ ಅಂತಲೂ ಸಹಿತ ನಾವು ಇದನ್ನು ತಿಳಿಸ್ತೇವೆ. ವಿಶೇಷವಾಗಿ ನಾವು ಗಮನಿಸಿದ್ದೇನಪ್ಪ ಅಂದರೆ ನಮ್ಮ ಒಂದು ಭಾರತದ, ಅದು ದಕ್ಷಿಣ ಭಾರತದ ಒಂದು ಆಳುವಂತಹ ಶಾಲಿವಾಹನ ಚೈತ್ರ ಶುದ್ಧ ಪಡ್ಯವಿರುವಂತಹ ಶಾಲಿವಾಹನ ರಾಜ ಸಿಂಹಾರೂಢನಾಗಿರುತ್ತಾನೆ ಅಂತಲೂ ಸಹಿತ ಹೇಳ್ತೀವಿ. ಆಗಿನಿಂದ ಶಾಲಿವಾಹನ ಶಕೆ ಆರಂಭವಾಗಿದ್ದಂತಲೂ ಸಹಿತ ನಾವು ಇದನ್ನು ಹೇಳಲಾಗುತ್ತೆ. ಹಿಂದೂಗಳು ಶಾಲಿವಾಹನ ಶಕೆಯ ಸಂವತ್ಸರವನ್ನು, ಆಯಾ ಸಂವತ್ಸರವನ್ನು ಚೈತ್ರ ಮಾಸದ ಪ್ರತಿಪದೆಯಲ್ಲಿ ಆರಂಭಿಸ್ತಾರೆ. ಯುಗಾದಿಯ ಒಂದು ಚಂದ್ರಮಾನ ಸಂವತ್ಸರದ ಆರಂಭದ ದಿನ ಅಂತಲೂ ಸಹಿತ ನಾವು ಇದನ್ನು ಹೇಳ್ತೀವಿ. ಅಂದರೆ ಯುಗಾದಿಯನ್ನು ನಾವು ಚಂದ್ರಮಾನದ ಒಂದು ಸಂವತ್ಸರದ ಆರಂಭದ ದಿನ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ವಿಶೇಷವಾಗಿ ವರಹ ವೀರಾರ್ಜುನನು ವರ್ಷಾರಂಭವನ್ನು ಚೈತ್ರ ಮಾಸವೆಂದನೂ ಸಹಿತ ಹೇಳ್ತೀವಿ. ಪಂಚಾಂಗ ಮತ್ತು ಶಾಸ್ತ್ರ ಪ್ರಕಾರ ಶುಭ ದಿನ ಮತ್ತು ಅತ್ಯುತ್ತಮ ಶುಭ ಮುಹೂರ್ತದ ಮೂರುವರೆ ತಿಂಗಳಲ್ಲಿ, ಅಂದರೆ ಯುಗಾದಿಯ ವಿಜಯದಶಮಿ, ಬಲಿಪಾಡ್ಯಮಿ ಮತ್ತು ಅಕ್ಷಯ ತುದಿಗೆ, ಅದರಲ್ಲಿ ಯುಗಾದಿ ಅತಿ ಶ್ರೇಷ್ಠವಾದಂತಹ ಮುಹೂರ್ತವನ್ನು ಹೊಂದಿರುವಂತಹ ಮಾಸ ಅಂತಲೂ ಸಹಿತ ಹೇಳ್ತೀವಿ. ವರ್ಷದ ಶುಭ ದಿನವಾದಂಥ ಯುಗಾದಿ ದಿನ ಮಂಗಳ ಕಾರ್ಯವನ್ನು ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ದಿನ ಅಂತಲೂ ಸಹಿತ ನಾವಿಲ್ಲಿ
ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಯುಗಾದಿಯನ್ನು ನಾವು ಚಂದ್ರಮಾನ ಸೌರಮಾನ ಹೀಗೆ ಎರಡು ಭಾಗಗಳಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ. ಆಚರಿಸುವಂಥ ಪದ್ಧತಿಯು ಸಹಿತ ಇದೆ. ವಿಶೇಷವಾಗಿ ಚಂದ್ರನ ಚಲನೆಯನ್ನು ಗುರುತಿಸಿ ಮಾಡುವಂಥ ಪದ್ಧತಿಗೆ ಚಂದ್ರಮಾನ ಯುಗಾದಿ ಅಂತಲೂ ಸಹಿತ ಹೇಳ್ತೇವೆ. ಸೂರ್ಯನು ಮೇಷರಾಶಿಗೆ ಬಂದಾಗ ಸೌರಮಾನ ಯುಗಾದಿಯನ್ನು ಸಹಿತ ಆಚರಿಸ್ತೇವೆ. ದಕ್ಷಿಣ ಭಾರತೀಯ ಚಂದ್ರಮಾನವನ್ನು ಅನುಸರಿಸಿ ಚೈತ್ರ ಶುದ್ಧ ಪಡ್ಯವೆಂದು ಯುಗಾದಿಯನ್ನು ನಾವು ಆಚರಿಸ್ತೇವೆ. ವಿಶೇಷವಾಗಿ ಯುಗಾದಿಯನ್ನು ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಇದರಲ್ಲಿ ಚಂದ್ರಮಾನ ಯುಗಾದಿ ಅಂತ ಆಚರಿಸಿದ್ರೆ ತಮಿಳುನಾಡು, ಕೇರಳ, ಉತ್ತರ ಭಾರತದ ಈ ಒಂದು ಕೆಲವು ಸ್ಥಳಗಳಲ್ಲಿ ಸೌರಮಾನ ಯುಗಾದಿ ಅಂತಲೂ ಸಹಿತ ಇದನ್ನು ಆಚರಿಸ್ತಾರೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಕಾರ್ತಿಕ ಶುದ್ಧ ಪಾಡ್ಯಮಿಯನ್ನು ಯುಗಾದಿ ಅಂತಲೂ ಸಹಿತ ಹೇಳ್ತಾರೆ. ಈ ಹಬ್ಬವನ್ನು ಭಾರತದಲ್ಲಿ ಬೇರೆ ಬೇರೆ ಹೆಸರಿನಿಂದಲೂ ಸಹಿತ ಆಚರಿಸ್ತೀವಿ. ಕರ್ನಾಟಕದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿ ಪಾಡವ, ಆಂಧ್ರದಲ್ಲಿ ಮತ್ತು ತಮಿಳುನಾಡಲ್ಲಿ ಹೊಸ ವರ್ಷದ ಹಬ್ಬವೆಂದು, ಮತ್ತು ಉತ್ತರ ಭಾರತದಲ್ಲಿ ಬೈಸಾಖಿ ಅಂತಲೂ ಸಹಿತ ಇದನ್ನು ನಾವು ಆಚರಿಸ್ತೇವೆ. ಹೊಸ ವರ್ಷದ ಪ್ರಾರಂಭದ ಸಂಕೇತವಾಗಿ ಯುಗಾದಿಯನ್ನು ಬಡವ ಬಲ್ಲಿಗನಂತ ತಾರತಮ್ಯವಿಲ್ಲದೆ ಎಲ್ಲ ಹಿಂದೂಗಳು ಆಚರಿಸುವಂತಹ ಹಬ್ಬ ಯುಗಾದಿ ಹಬ್ಬ. ರೈತರು ಎತ್ತುಗಳನ್ನು ಶೃಂಗಾರವನ್ನು ಮಾಡಿ ಅದನ್ನು ಸಂಭ್ರಮಿಸುವಂಥ ಹಬ್ಬವನ್ನು ಈ ಒಂದು ಯುಗಾದಿ ಹಬ್ಬ ಅಂತಲೂ ಸಹಿತ ಹೇಳಬೇಕು. ವಿಶೇಷವಾಗಿ ವ್ಯಾಪಾರಿಗಳು ಮತ್ತು ಇನ್ನಿತರರು ಕೂಡ ಇದನ್ನು ದಿನವೇ ಇಂದಿನ ದಿನವೇ ವಿಶೇಷವಾದಂಥ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಸಹಿತ ವಾಡಿಕೆ ಇದೆ. ವಿಶೇಷವಾಗಿ ಇದೇ ರೀತಿ ನಾವೆಲ್ಲ ನೋಡ್ತಾ ಹೋದ್ರೆ ನನ್ನ ಪ್ರೀತಿಯ ವೀಕ್ಷಕರೇ, ಈ ಒಂದು ಯುಗಾದಿಯೊಂದು ಪ್ರತಿಯೊಂದು ರಾಶಿಯ ಮೇಲೆ ಚಲನವಲನಗಳಿರ್ತವೆ. ಯಾವ ರೀತಿ, ಯಾವ ರಾಶಿಗೆ, ಯಾವ ಒಂದು ರಾಶಿಗೆ ನಮಗೆ ಫಲಾನುಫಲಗಳು ಸಿಗ್ತವೆ, ಯಾವ ರಾಶಿಗೆ ಉತ್ತಮವಾದಂಥ ಅವಕಾಶ ಸಿಗುತ್ತೆ, ಯಾವ ರಾಶಿಯವರು ಜಾಗೃತಿಯಾಗಿರಬೇಕು, ಯಾವ ರಾಶಿಯವರು ಉತ್ತಮವಾದಂಥ ಫಲಾನುಫಲಗಳನ್ನು ಹೊಂದಿರಬೇಕು, ಹೀಗೆ ಹಲವಾರು ವಿಚಾರಗಳನ್ನು ಚರ್ಚೆಯನ್ನು ಮಾಡುವಂತಹ ಈ ಒಂದು ವಿಡಿಯೋ ಆಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ನಾವು ಪ್ರಥಮವಾಗಿ ನಾವಿಲ್ಲಿ ನೋಡೋದಾದರೆ ಈ ಒಂದು ಯುಗಾದಿ 2023 ಇದೇ ತಿಂಗಳ ಅಂದರೆ ವಿಶೇಷವಾಗಿ ನಾವು ಹೇಳೋದಂದರೆ ಮಾರ್ಚ್ ತಿಂಗಳಲ್ಲಿ 2023 ಈ ಒಂದು ವರ್ಷದಲ್ಲಿ ಮಾರ್ಚ್ ತಿಂಗಳು 22 ತಾರೀಕು ಯುಗಾದಿಯೊಂದು ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಈ ಒಂದು ಯುಗಾದಿಯೊಂದು ಯಾವ ರೀತಿಯ ಒಂದು ಹೊಸ ಹೊಸ ಯೋಜನೆಯನ್ನು ನಾವು ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಒಂದು ವಿಚಾರ ವಿನಿಮಯವನ್ನು ಮಾಡಬೇಕು ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ ನನ್ನ ಪ್ರೀತಿಯ ವೀಕ್ಷಕರೇ. ಪ್ರಥಮವಾಗಿ ಯುಗಾದಿ ಹಬ್ಬದ ಮಾಸ ಭವಿಷ್ಯ ಅಂದರೆ ವಿಶೇಷವಾಗಿ ಈ ಒಂದು 19 ವರ್ಷಗಳ ನಂತರ ಮತ್ತೆ 2023 ಅಧಿಕ ಮಾಸ, ಈ ಸಮಯದಲ್ಲಿ ಅಪ್ಪಿ ತಪ್ಪಿಯೂ ಸಹಿತ ಯಾವ ಯಾವ ಕೆಲಸಗಳನ್ನು ಮಾಡಬಾರದು, ಯಾವ ಯಾವ ರಾಶಿಯವರು ಯಾವ ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳಿಸ್ತಾ ಹೋಗೋಣ.